subscribe now and press the bell icon. Never miss an update. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಧಾಬಾ ಸ್ಟೈಲ್ನಲ್ಲಿ ದಾಲ್ ಪಾಲಕ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿರ್ಬೋದು ನೋಡಿ, ಫ್ರೆಶ್ ಪಾಲಕ್ ತೋರಿಸ್ತಾ ಇದ್ದೀನಿ. ಪಾಲಕ್ಕು ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲ ಗೊತ್ತು. ಇಟ್ಸ್ ಎ ಪವರ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಇದರಲ್ಲಿ ತುಂಬ ಸೋರ್ಸ್ ಆಫ್ ಐರನ್ ಇದೆ ನೋಡಿ. ಇವಾಗ 4 ಟೀಸ್ಪೂನು ದೇಸಿ ಗೀನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕಾದ್ಮೇಲೆ ಅದಕ್ಕೆ 1 ಟೀಸ್ಪೂನು ಜೀರಿಗೆ ಕಾಳು ಹಾಕಿ, ಅದಿನ್ನೇನಪ್ಪ ಚಟಪಟ ಅಂತ ಇದೆ ನೋಡಿ, ಎಷ್ಟು ಚೆನ್ನಾಗಿ ಚಟಪಟ ಆಗ್ತಾ ಇದೆ ಹೌದಾ. ಅದಕ್ಕೆ 2 ಪಿಂಚ್ ಹಿಂಗ್ ಪೌಡ್ರ್ ಹಾಕ್ಕೊಳ್ಳಿ. ಇದರಲ್ಲಿ ತುಂಬ ಐರನ್ ಅಂದರೆ ಕಬ್ಬಿಣಾಂಶ ಇದೆ, ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಕ್ವಾಲಿಟೀಸ್ ಇದೆ. ಅದು ದಟ್ ಈಸ್ ಗುಡ್ ಫಾರ್ ಕಣ್ಣಿಗೆ. ಹಾಗೆ 1/2 ಕಪ್ಪು, ಅದು 2 ಫ್ರೈ ಆದಮೇಲೆ ಅದಕ್ಕೆ 1/2 ಕಪ್ಪು ನೀರುಳ್ಳಿ ಹಾಕ್ಕೊಳ್ಳಿ. 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ, ತುಂಬ ಸ್ಪೈಸಿ ಇದೆ ಅದು. 1 ಇಂಚ್ ಜಿಂಜರು ಸಣ್ಣ ಗ್ರೇಟ್ ಮಾಡಿ ಹಾಕಿದ್ದೀನಿ. ಈಗ ಎಲ್ಲ ಒಟ್ಟಿಗೆ ಚೆನ್ನಾಗಿ ಅದನ್ನು ಎರೋಮೆಟಿಕ್ ಆಗೋ ತನಕ 1-2 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು, ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಯ್ತು ನೋಡಿ, ಅಷ್ಟೊತ್ತು ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ, ಸ್ಟೀರ್ ಮಾಡ್ತಾ ಇರಿ. ಈಗ ಅದಕ್ಕೆ 1 ಟೀಸ್ಪೂನು ಅಚ್ಚಕಾರದ ಪುಡಿ, ಮತ್ತು 1/2 ಟೀಸ್ಪೂನು ಅರಶಿನ ಪುಡಿ, ಹಾಗೆ 1/2 ಟೀಸ್ಪೂನು ರೋಸ್ಟೆಡ್ ಕ್ಯೂಮಿನ್ ಪೌಡ್ರು, ರೋಸ್ಟ್ ಮಾಡಿರುವಂಥ ಕ್ಯೂಮಿನ್ ಪೌಡ್ರ್ ಅಂದರೆ ಜೀರಿಗೆ ಪುಡಿ. ಹಾಂ, ಹಾಗೆ 1 ಟೀಸ್ಪೂನು ಧನಿಯಾ ಪುಡಿ. ಇದಿಷ್ಟನ್ನು ಒಟ್ಟಿಗೆ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ಲ, ಗರಂ ಮಸಾಲ ಹಾಕಿಲ್ಲ, ಬಟ್ ನೀವು ಒಂದು ಸತಿ ಮಾಡಿ ನೋಡಿ ಎಷ್ಟು ಫ್ಯಾಂಟಾಸ್ಟಿಕ್ ಆಗುತ್ತೆ ಅಂತಂದ್ಬಿಟ್ಟು. ಹಾಂ, ಮಸಾಲ ಚೆನ್ನಾಗಿ ಅರೋಮೆಟಿಕ್ ಆಯಿತು, ಕಲರ್ಫುಲ್ ಆಯಿತು. ಹಾಂ, ಈಗ 1/2 ಕಪ್ ಕುಕ್ ಮಾಡಿರುವಂಥ ಬೇಳೆ ಅಂದರೆ 1/4 ಕಪ್ ಹಾಕಿದರೆ 1/2 ಕಪ್ ಆಗುತ್ತೆ ನೋಡಿ. 1/2 ಕಪ್ಪು ಅದಕ್ಕೆ ಅರಶಿನ ಮತ್ತು ಎಣ್ಣೆ ಹಾಕ್ಬಿಟ್ಟು ಕುಕ್ ಮಾಡಿಟ್ಟಿದ್ದೀನಿ. ಚೆನ್ನಾಗಿ ಕುಕ್ ಮಾಡಿರೋ ಬೇಳೆ ಹಾಕ್ಬಿಟ್ಟು ಇದು ನಿಮಗೆ ಚೆನ್ನಾಗಿ ಇದು ಕಲರ್ಫುಲ್ ಮತ್ತು ಅರೋಮೆಟಿಕ್ ಆಗೋ ತನಕ ಕಂಬೈನ್ ಮಾಡ್ಕೊಳ್ಳಿ. ಈಗ ಅದನ್ನು ಅದಕ್ಕೆ ಕಟ್ ಮಾಡಿರುವಂಥ ಒಂದೇ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಹಾಕ್ಕೊಳ್ಳಿ, ಬೇಬಿ ಟೊಮೆಟೊ ಹಾಕಿದ್ದೀನಿ. ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗೊಂದು ಅದಕ್ಕೆ ಮಿಕ್ಸ್ ಕೊಡಿ, ಕಂಬೈನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಕೊಡಿ. ಆಯ್ತಲ್ಲ, ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ, ಈಗ ಮಿಕ್ಸ್ ಆಗಿ ಬಂದುಬಿಡ್ತು, ಕಾಣುತ್ತಲ್ಲ ನಿಮಗೆ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮಾಡಿ, ಯಾಕಂದರೆ ಅದು ಟೊಮೆಟೊ ಅದರಲ್ಲಿ ಕುಕ್ಕಾಗಿ ಬರಬೇಕು ಮತ್ತು ಮಸಾಲೆ ಜೊತೆಯೆಲ್ಲ ಸೇರಿ ಬಂದು ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕು. ಇವಾಗ ನೋಡಿ, ಟೊಮೆಟೊ ಮಸಿ ಆಯಿತು, ಕಾಣುತ್ತಲ್ಲ ನಿಮಗೆ, ಮತ್ತು ಬೇಳೆ ಮತ್ತು ಅದು ಎಲ್ಲ ಕಂಬೈನ್ ಆಗಿ ಬಂತು. ಈಗ ಓಪನ್ ಫ್ಲೇಮಲ್ಲಿ 2 ನಿಮಿಷ ಕುಕ್ ಮಾಡಿ, ಮತ್ತು ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಆಯಿತಾ, ಈಗ ಅದಕ್ಕೆ ಕಟ್ ಮಾಡಿರುವಂಥ ಪಾಲಕ್ ಎಲೆ ಮಾತ್ರ ದಂಟು ಹಾಕಬೇಡಿ, 2 ಬಂಚ್ ಹಾಕಿದ್ದೀನಿ, ಖಾಲಿ ಪಾಲಕ್ ಎಲೆ ಫ್ರೆಶ್ ಆಗಿರೋದು. ಈಗ ಮಿಕ್ಸ್ ಮಾಡಿ, ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಪಾಲಕ್ಕು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ಡಯಾಬಿಟಿಕ್ ಫ್ರೆಂಡ್ಲಿ, ಮತ್ತು ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ತುಂಬ ಇದೆ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3-4 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಅದು ಚೆನ್ನಾಗಿ ಕುಕ್ಕಾಗಿ ಬರೋ ತನಕ. ಈಗ ನೋಡಿ, ದಾಲ್ ಪಾಲಕ್ ಕುಕ್ ಆಗ್ತಾ ಇದೆ ನೋಡಿ, ಬಾಯ್ಲ್ ಆಗ್ತಾ ಇದೆ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿಬಿಡ್ತಲ್ಲ. ಈಗ ಅದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡಿ. ನಾವಿದು ಇದರಲ್ಲಿ ಬೇಳೆಯಲ್ಲಿ ಹಾಕಿ ಕುಕ್ ಮಾಡಿಬಿಟ್ರೆ ಮಸಿ ಆಗಿಬಿಡುತ್ತೆ, ಇವಾಗ ಐಡಿಯಲ್ ಆಗಿ ಕುಕ್ಕಾಗಿ ಬಂದಿರುತ್ತೆ. ಈಗ ನಿಮಗೆ ರೆಡಿ ಆಯಿತು ಯಮ್ಮಿ ದಾಲ್ ಪಾಲಕ್ಕು ದಾಬಾ ಸ್ಟೈಲು. ಇದನ್ನು ನೀವು ಚಪಾತಿ ಜೊತೆಗೆ ಮತ್ತು ಹಾಟ್ ಸ್ಟೀಮ್ಡ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಅನ್ನದ ಜೊತೆಗೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಪಾಲಕ್ ದಾಲ್ದು ರೆಸಿಪಿ ಇರುತ್ತಲ್ಲ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ.